नमस्कार ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭಾರತ ದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗವೆಂದರೆ ಸಂಸ್ಕೃತದಲ್ಲಿ ಕಾಂತಿ ಸ್ತಂಭ ಎಂದರ್ಥ ಈ 12 ಕ್ಷೇತ್ರಗಳು ಅತಿ ಶಕ್ತಿವಂತವಾದವು ಹಾಗೂ ಬಹಳ ಮಹಿಮಾನ್ವಿತವಾದವೆಂಬುದು ಭಕ್ತರ ಬಲವಾದ ನಂಬಿಕೆ ಹಾಗಾದರೆ ಈ ಆಲಯಗಳ ವಿಶೇಷಗಳೇನೆಂದು ತಿಳಿಯೋಣ ಸೋಮನಾಥ ಜ್ಯೋತಿರ್ಲಿಂಗ ಸೌರಾಷ್ಟ್ರ ದೇಶೇ ವಿಷದೇತರಮ್ಯೇ ज्योतिर्मयं चंद्रकलावतंशं भक्ति प्रदानाय कृपवतीर्तनं तं सोमनाथं शरणं प्रबत्ये मोदलनेय बारी परमेश्वर आरुद्र नक्षत्र विरुवंतह रात्रियल्ली ज्योतिर्लिंग रूप ताळिद्दरु नम्म देशद मोदल ज्योतिर्लिंग गुजरात राष्ट्रदल्लिरुव सोमनाथ आलयदल्लिदे ई आलय मोहम्मदरु इतर विदेशीयरिंद 12 बारी दाळिगोळगागि पुनर्निर्मितवागिदे ಪೂರ್ವಕಾಲದಲ್ಲಿ ಭಾರತ ದೇಶದಲ್ಲೇ ಈ ಆಲಯ ಅತಿ ಸಂಪತ್ತಿನ ಆಲಯವಾಗಿ ಪ್ರಸಿದ್ಧಿಯಾಗಿತ್ತು ಅಮೂಲ್ಯವಾದ ಮಣಿ ಮಾಣಿಕ್ಯಗಳು ಹಾಗೂ ಭಾರೀ ಸಂಪತ್ತು ಈ ಆಲಯದೊಳಗಿತ್ತು ಈ ಆಲಯದ ಕಥೆ ಏನೆಂದರೆ ಚಂದ್ರದೇವರು ದಕ್ಷಿಣ 27 ಕುಮಾರಿಯರನ್ನು ವಿವಾಹವಾಗುತ್ತಾರೆ ಆದರೆ ಚಂದ್ರ ಮನಸಾರೆ ಪ್ರೀತಿಸುವುದು ಮಾತ್ರ ಅವರಲ್ಲಿ ರೋಹಿಣಿ ಎಂಬುವವಳನ್ನು ಚಂದ್ರ ಯಾವಾಗಲೂ ಆಕೆಗೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತಿದ್ದರಿಂದ ಮಿಕ್ಕವರೆಲ್ಲರೂ ಬಹಳ ಚಿಂತೆಗೀಡಾಗಿದ್ದರು ಅದನ್ನು ನೋಡಿದ ದಕ್ಷ ಪ್ರಜಾಪತಿಯು ಸಹ ಕೊರಗುತ್ತಿದ್ದರು ನನ್ನೆಲ್ಲಾ ಪುತ್ರಿಯರನ್ನು ಸಮಾನವಾಗಿ ನೋಡಿಕೊಳ್ಳುತ್ತೇನೆಂದು ವಿವಾಹವಾಗುವಾಗ ಪ್ರಮಾಣ ಮಾಡಿರುವೆ ನೀವು ಅದೇ ರೀತಿ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳಿ ಎಂದು ಚಂದ್ರನಿಗೆ ಹೇಳಿದರು ದಕ್ಷ ಆದರೆ ಚಂದ್ರ ಆ ಮಾತಿಗೆ ಮರ್ಯಾದೆ ಕೊಡದೆ ತನ್ನೆಲ್ಲಾ ಸಮಯ ಬರೀ ರೋಹಿಣಿಯೊಂದಿಗೆ ಇರುತ್ತಿದ್ದ ಇದರಿಂದ ಸಹನೆ ಕಳೆದುಕೊಂಡ ದಕ್ಷ ಚಂದ್ರನನ್ನು ಶಪಿಸಿದರು ಅದರ ಫಲಿತಾಂಶದಿಂದ ಚಂದ್ರ ಕಾಂತಿಹೀನನಾದ ಇನ್ನು ಇಡೀ ಪ್ರಪಂಚ ಕಗ್ಗತ್ತಲಾಗಿತ್ತು ಹಾಗಾಗಿ ದೇವತೆಗಳೆಲ್ಲರೂ ಚಂದ್ರನನ್ನು ಕ್ಷಮಿಸಿ ಎಂದು ದಕ್ಷ ಪ್ರಜಾಪತಿಯನ್ನು ಬೇಡಿದರು ಆಗ ಶಾಂತಿಯಾದ ದಕ್ಷ ಚಂದ್ರ ಶಿವನನ್ನು ಪ್ರಾರ್ಥಿಸಿದರೆ ಶಾಪದಿಂದ ವಿಮೋಚಿತನಾಗಬಹುದು ಎಂದರು ಆಗ ಚಂದ್ರ ಪ್ರಭಾಸ ಕ್ಷೇತ್ರಕ್ಕೆ ತಲುಪಿ ಶಿವಾರಾಧನೆ ಶುರು ಮಾಡಿದ ಶಿವ ಪ್ರತ್ಯಕ್ಷಗೊಂಡು ಚಂದ್ರನಿಗೆ ತನ್ನ ಕಾಂತಿಯನ್ನು ಮರುಕಳಿಸಿದರು ಈಗಲೂ ಸಹ ಅಮಾವಾಸ್ಯೆಯ ದಿನದಂದು ಚಂದ್ರ ಸಮುದ್ರದಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪ್ರಾರ್ಥಿಸಿ ಮತ್ತೆ ತನ್ನ ಕಾಂತಿ ಗಳಿಸುತ್ತಾನೆಂಬುದು ಇಲ್ಲಿರುವ ಪ್ರಜೆಗಳ ಬಲವಾದ ನಂಬಿಕೆ ಆದರಿಂದಲೇ ಈ ಆಲಯದಲ್ಲಿನ ಶಿವ ಸೋಮೇಶ್ವರನಂತೆ ಪ್ರಸಿದ್ಧಿಯಾಗಿದ್ದಾರೆ ಶ್ರೀಶೈಲಂ ಶ್ರೀಶೈಲ ಶೃಂಗೆ ವಿಭೂತಾದಿ ಸಂಕೇತ್ ತುಲಾದ್ರಿ ತುಂಗೇತ್ ಪಿ ಮದಾವತಂಸಂ ತಮಜ್ಜನ ಮಲ್ಲಿಕಾ ಪೂರ್ವಮೇಕಂ ನಮಾಮಿ ಸಂಸಾರ ಸಮುದ್ರ ಸೇತಂ ಇನ್ನು ಎರಡನೇ ಜ್ಯೋತಿರ್ಲಿಂಗ ಕ್ಷೇತ್ರ ಆಂಧ್ರಪ್ರದೇಶ ರಾಷ್ಟ್ರದಲ್ಲಿರುವ ಶ್ರೀಶೈಲದಲ್ಲಿದೆ ಇಲ್ಲಿ ಶಿವ ಮಲ್ಲಿಕಾರ್ಜುನನಂತೆ ಭ್ರಮರಾಂಬಾ ದೇವಿಯೊಂದಿಗೆ ನೆಲೆಸಿದ್ದಾರೆ ಈ ಕ್ಷೇತ್ರದ ಕಥೆ ಏನೆಂದು ತಿಳಿಯೋಣ ಒಂದು ದಿನ ಶಿವ ಪಾರ್ವತಿಗಳಿಬ್ಬರು ತಮ್ಮಿಬ್ಬರು ಪುತ್ರರಾದ ವಿನಾಯಕ ಹಾಗೂ ಸುಬ್ರಹ್ಮಣ್ಯರಲ್ಲಿ ಯಾರಿಗೆ ಮೊದಲು ವಿವಾಹವಾಗಿಸಬೇಕೆಂಬ ಆಲೋಚನೆಯಲ್ಲಿ ಮುಳುಗಿರುತ್ತಾರೆ ಹಾಗಾಗಿ ಅವರು ಗಣೇಶ ಹಾಗೂ ಸುಬ್ರಹ್ಮಣ್ಯರನ್ನು ಕರೆದು ನೀವಿಬ್ಬರು ಪ್ರಪಂಚ ಯಾತ್ರೆ ಮುಗಿಸಿ ಬನ್ನಿ ನಿಮ್ಮಲ್ಲಿ ಯಾರು ಮೊದಲು ಬಂದರೆ ಅವರಿಗೆ ಮೊದಲು ವಿವಾಹ ಮಾಡುತ್ತೇವೆ ಎಂದರು ಇನ್ನು ತಂದೆ ತಾಯಿ ಆದೇಶದ ಮೇರೆಗೆ ಕುಮಾರಸ್ವಾಮಿ ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ಪ್ರಪಂಚ ಯಾತ್ರೆ ಮಾಡಲು ಹೊರಟರು ಆದರೆ ವಿನಾಯಕ ಶಿವ ಪಾರ್ವತಿಯರ ಸುತ್ತಲೂ ಸುತ್ತಿ ನೀವೇ ನನ್ನ ಪ್ರಪಂಚ ಎಂದರು ಇನ್ನು ಆ ಸಮಾಧಾನದಿಂದ ಸಂತೋಷಿಸಿದ ಶಿವ ಪಾರ್ವತಿಗಳು ವಿಶ್ವರೂಪನ ಪುತ್ರಿಯರಾದ ಸಿದ್ಧಿ ಹಾಗೂ ಬುದ್ಧಿಯನ್ನು ವಿನಾಯಕನೊಂದಿಗೆ ವಿವಾಹವಾಗಿಸಿದರು ಆದರೆ ಪ್ರಪಂಚ ಯಾತ್ರೆ ಮುಗಿಸಿ ಬಂದಂತಹ ಸುಬ್ರಹ್ಮಣ್ಯ ಸ್ವಾಮಿ ಕೋಪಗೊಂಡು ನಾನೆಂದಿಗೂ ವಿವಾಹವಾಗುವುದಿಲ್ಲ ಎಂದು ಹೇಳಿ ಕ್ರೌಂಚಿ ಪರ್ವತಕ್ಕೆ ಹೋಗಿ ಅಲ್ಲೇ ನೆಲೆಸಲು ಶುರು ಮಾಡಿದರು ಇನ್ನು ಈ ವಿಷಯ ತಿಳಿದ ಶಿವ ಪಾರ್ವತಿಗಳು ಮಗನನ್ನು ನೋಡಿ ಸಮಾಧಾನ ಮಾಡಬೇಕೆಂದು ತೀರ್ಮಾನಿಸಿದರು ಶಿವ ಪ್ರತಿ ಅಮಾವಾಸ್ಯೆಯಂದು ಕುಮಾರಸ್ವಾಮಿಯನ್ನು ಭೇಟಿಯಾಗುತ್ತಿದ್ದರೆ ಪಾರ್ವತಿ ದೇವಿ ಪ್ರತಿ ಹುಣ್ಣಿಮೆಯ ದಿನಗಳಂದು ಮಗನನ್ನು ನೋಡಲು ಬರುತ್ತಿದ್ದರು ಆ ಪ್ರದೇಶವೇ ಶ್ರೀಶೈಲ ಮಲ್ಲಿಕಾರ್ಜುನ ಆಲಯ ಉಜ್ಜಯಿನಿ ಅವಂತಿಕಾಯಂ ಬಿಹಿತಾವತಾರಂ ಮುಕ್ತಿ ಪ್ರದಾನಾಯ ಚ ಸಜ್ಜನಾನಂ ಅಕಾಲ ಮೃತ್ಯೋ ಪರಿರಕ್ಷಣಯಾರ್ಥಂ ವಂದೇ ಮಹಾಕಾಳ ಸುಯೇಶಂ ಇನ್ನು ಮೂರನೇ ಜ್ಯೋತಿರ್ಲಿಂಗ ಕ್ಷೇತ್ರ ಮಧ್ಯಪ್ರದೇಶದಲ್ಲಿರುವ ಉಜ್ಜಯಿನಿಯಲ್ಲಿದೆ ಪರಮೇಶ್ವರ ಮಹಾಕಾಳೇಶ್ವರನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಪೂರ್ವದಲ್ಲಿ ಈ ಪ್ರಾಂತ್ಯವನ್ನು ಚಂದ್ರಸೇನನೆಂಬ ರಾಜ ಪಾಲಿಸುತ್ತಿದ್ದ ಆತ ಒಬ್ಬ ಮಹಾಶಿವಭಕ್ತ ಅವರಂತೆಯೇ ಆ ರಾಜ್ಯದ ಪ್ರಜೆಗಳು ಸಹ ಪ್ರತಿನಿತ್ಯ ಶಿವನನ್ನು ಆರಾಧಿಸುತ್ತಿದ್ದರು ಹೀಗೆ ಒಂದು ದಿನ ಆ ರಾಜ್ಯದ ಮೇಲೆ ತ್ರಿಪುತಮನ ಹಾಗೂ ದೂಷಣರೆಂಬ ರಾಕ್ಷಸರು ದಾಳಿ ಮಾಡಲು ಬಂದರು ಅವರಲ್ಲಿ ದೂಷಣನಿಗೆ ಕಾಣಿಸದೇ ಸಂಚರಿಸುವಂತಹ ವರ ಬೇರೆ ಇತ್ತು
ರಾಕ್ಷಸರ ದಾಳಿಯಿಂದ ಹೆದರಿದ ಪ್ರಜೆಗಳು ಶಿವನ ಬಳಿ ಶರಣು ಬೇಡಿದರು. ಆಗ ಶಿವ ಪ್ರತ್ಯಕ್ಷಗೊಂಡು ಅವರನ್ನು ಹಾಗೂ ಅವರ ನಗರವನ್ನು ರಾಕ್ಷಸನಿಂದ ರಕ್ಷಿಸಿದರು. ಆಗ ನೀವು ಸಹ ಈ ನಗರದಲ್ಲೇ ನೆಲೆಸಿ ನಮ್ಮನ್ನು ಚಿರಕಾಲ ರಕ್ಷಿಸಬೇಕೆಂದು ಪ್ರಜೆಗಳು ಶಿವನ ಬಳಿ ಪ್ರಾರ್ಥಿಸಿದರು. ಅವರ ಕೋರಿಕೆಯ ಮೇರೆಗೆ ಶಿವ ಉಜ್ಜಯಿನಿ ನಗರದಲ್ಲಿ ನೆಲೆಸಿದ್ದಾರೆ. ಓಂಕಾರೇಶ್ವರ್ ಕಾವೇರಿಕಾ ನರ್ಮದೆಯೋ ಪವಿತ್ರ ಸಮಾಗೆ ಸಜ್ಜನಧಾರನಾಯ ಸದೈವ ಮಂತ ತ್ರಿಪುರೇ ವಸಂತಂ ಓಂಕಾರಮೇಶಂ ಶಿವಮೇಕಮೀದೆ. ಮಧ್ಯಪ್ರದೇಶ ರಾಷ್ಟ್ರದಲ್ಲಿರುವ ಮತ್ತೊಂದು ಜ್ಯೋತಿರ್ಲಿಂಗ ಕ್ಷೇತ್ರವಿದು. ಈ ಆಲಯದ ಸುತ್ತಲೂ ಅನೇಕ ಕಥೆಗಳು ಹರಡಿವೆ. ದೇವತೆಗಳ ಕೋರಿಕೆಯ ಮೇರೆಗೆ ದಾನವರನ್ನು ಸಂಹರಿಸಲು ಶಿವ ಅಲ್ಲಿ ನೆಲೆಸಿದ್ದಾರೆಂಬುದು ಪ್ರಜೆಗಳ ಬಲವಾದ ನಂಬಿಕೆ. ವಿಂಧ್ಯಾ ಪರ್ವತನ ಕೋರಿಕೆಯ ಮೇರೆಗೆ ಶಿವ ಇಲ್ಲಿ ನೆಲೆಸಿ ಭಕ್ತರನ್ನು ರಕ್ಷಿಸುತ್ತಿದ್ದಾರೆಂದು ಕೆಲವರು ಹೇಳುತ್ತಾರೆ. ನಂತರ ಈ ಪ್ರಾಂತ್ಯವನ್ನು ಆಳುತ್ತಿದ್ದಂತಹ ಮಂದಾತ್ ಮಹಾರಾಜ ಶಿವನ ಪರಮ ಭಕ್ತನಾದ್ದರಿಂದ ಅವರ ಭಕ್ತಿಗೆ ಮೆಚ್ಚಿದ ಶಿವ ಅಲ್ಲಿ ನೆಲೆಸಿದ್ದಾರೆಂದು ಇನ್ನೂ ಕೆಲವರು ಹೇಳುತ್ತಾರೆ. ಕೇದಾರನಾಥ್ ಮಹ್ಯಾದ್ರಿ ಪಾರ್ಶ್ವೇ ಚ ತಟೇ ರಮಂತಂ ಸಮಾಜ್ಯಮಾನರಿ ಸತತಂ ಮುನೀಶಂ ಸುರಾಸುರಾತರಯ್ಯಕ್ಷ ಮಹೋರ್ವಘಾರ್ದ್ವೈ ಕೇದಾರಮೇಶಂ ಶಿವಮೇಕಮಿವೆ. ಮತ್ತೊಂದು ಪ್ರಧಾನವಾದ ಜ್ಯೋತಿರ್ಲಿಂಗ ಕ್ಷೇತ್ರ ಕೇದಾರನಾಥ್. ಉತ್ತರಾಖಂಡ ರಾಷ್ಟ್ರದಲ್ಲಿರುವ ಈ ಆಲಯ ಚಳಿಗಾಲದಲ್ಲಿ ತೆರೆಯುವುದಿಲ್ಲ. ಪಾಂಡವರು ತಮ್ಮ ಪಾಪಗಳಿಂದ ವಿಮುಕ್ತಿ ಪಡೆದು ಸ್ವರ್ಗಕ್ಕೆ ತಲುಪಬೇಕೆಂದು ತೀರ್ಮಾನಿಸಿದರು. ಆದರೆ ಶಿವನ ಆಶೀರ್ವಾದವಿದ್ದರೆ ಮಾತ್ರವೇ ಮೋಕ್ಷ ಗಳಿಸಲು ಸಾಧ್ಯವೆಂದು ಋಷಿಗಳು ಪಾಂಡವರಿಗೆ ಹೇಳಿದರು. ಅಂದಿನಿಂದ ಪಾಂಡವರು ಶಿವನ ದರ್ಶನಕ್ಕಾಗಿ ಎಲ್ಲಾ ಕಡೆ ಹುಡುಕಾಡಿದರು. ಕೊನೆಗೆ ಪ್ರಸ್ತುತ ಕೇದಾರನಾಥ ಇರುವ ಪ್ರಾಂತ್ಯದಲ್ಲಿ ಶಿವನ ದರ್ಶನ ಲಭಿಸಿತು. ಇಲ್ಲೇ ತ್ರಿಕೋಣಾಕಾರದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸುತ್ತೇನೆಂದು ಶಿವ ಪಾಂಡವರಿಗೆ ಹೇಳಿದ್ದರು. ಇದು ಅತಿ ಪ್ರಸಿದ್ಧಿ ಹೊಂದಿರುವ ಜ್ಯೋತಿರ್ಲಿಂಗ ಕ್ಷೇತ್ರ ಮಾತ್ರವಲ್ಲದೆ ಅತಿ ಪವಿತ್ರವಾಗಿರುವ ಕ್ಷೇತ್ರ ಕೂಡ. ಭೀಮಶಂಕರ ಜ್ಯೋತಿರ್ಲಿಂಗಂ ಎಂ ಡಾಕಿಣಿ ಶಾಕಿನೀಕ ಸಮಾಜೇ ನಿಷೇಭ್ಯಮಾನಂ ಪಿಶಿತಾಶನೈಷ್ಯೆ ಸದೈವ ಭೀಮಾದಿ ಪದ ಪ್ರಸಿದ್ಧೆ ತಂ ಶಂಕರಂ ಭಕ್ತ ಸತಂ ನಮಾಮಿ. ಮಹಾರಾಷ್ಟ್ರದ ಪೂಣಾ ನಗರ ಸಮೀಪದಲ್ಲಿ ಭೀಮಾ ನದಿ ಕ್ಷೇತ್ರದಲ್ಲಿ ನೆಲೆಸಿರುವ ಪವಿತ್ರವಾದ ಪುಣ್ಯಕ್ಷೇತ್ರವಿದು. ಭೀಮಾ ಎಂಬ ರಾಕ್ಷಸನ ಸಂಹಾರ ನಡೆಸಿದ ಪ್ರದೇಶವಾದ್ದರಿಂದ ಈ ಶಿವಲಿಂಗ ಭೀಮೇಶ್ವರ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧಿಯಾಗಿದೆ. ಭೀಮಾ ಎಂಬ ರಾಕ್ಷಸ ಕಾಮರೂಪರ್ ಎಂಬ ಪ್ರದೇಶದಲ್ಲಿ ತನ್ನ ತಾಯೊಂದಿಗೆ ನಿವಾಸವಿದ್ದ. ಇವನು ರಾಕ್ಷಸರ ರಾಜನಾದ ರಾವಣನ ಸೋದರ ಕುಂಭಕರ್ಣನ ಕುಮಾರ. ತನ್ನ ತಂದೆ ಶ್ರೀರಾಮರ ಕೈಯಿಂದ ಮರಣಿಸಿದ್ದಾರೆಂದು ತಿಳಿದು ಶ್ರೀರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಬ್ರಹ್ಮದೇವರಿಗಾಗಿ ಗಾಢವಾದ ತಪಸ್ಸು ಮಾಡಿ ಲೋಕ ವಿಜೇತನೆಂಬ ವರ ಪಡೆದ ಭೀಮ. ನಂತರ ಕಾಮರೂಪ ಪ್ರಾಂತ್ಯದ ರಾಜನಾದ ಸುದಕ್ಷಿಣನ ಮೇಲೆ ದಾಳಿ ಮಾಡಿ ರಾಜ್ಯವನ್ನು ಆಕ್ರಮಿಸಿ ರಾಜ ಹಾಗೂ ಅವನ ಅನುಚರರನ್ನು ಕಾರಾಗಾರದಲ್ಲಿ ಬಂಧಿಸುತ್ತಾನೆ. ಆ ಕಾರಾಗಾರದಲ್ಲಿದ್ದ ರಾಜ ತನ್ನೆದುರಿಗೆ ಪಾರ್ಥಿವ ಲಿಂಗವನ್ನಿಟ್ಟುಕೊಂಡು ಯಾವಾಗಲೂ ಪೂಜಿಸುತ್ತಿದ್ದ. ಇದನ್ನು ಗಮನಿಸಿದ ರಾಕ್ಷಸ ಶಿವಲಿಂಗವನ್ನು ತುಂಡಾಗಿಸಲು ತನ್ನ ಖಡ್ಗದಿಂದ ಹೊಡೆದ. ಆಗ ಪ್ರತ್ಯಕ್ಷವಾದ ಶಿವ ತನ್ನ ಮೂರನೇ ಕಣ್ಣಿನಿಂದ ಆ ರಾಕ್ಷಸನನ್ನು ಭಸ್ಮವಾಗಿಸಿದರು. ಇದನ್ನೆಲ್ಲಾ ನೋಡಿದ ಅಲ್ಲಿನ ಪ್ರಜೆಗಳು ನೀವಿಲ್ಲೇ ನೆಲೆಸಬೇಕೆಂದು ಶಿವನ ಬಳಿ ಪ್ರಾರ್ಥಿಸಿದರು. ಹಾಗಾಗಿ ಶಿವ ಅಲ್ಲೇ ಭೀಮಲಿಂಗೇಶ್ವರನಂತೆ ನೆಲೆಸಿದ್ದಾರೆ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಂ ಸಾನಂದ ಮಾನಂದ ಮನೆ ವಸಂತಂ ಆನಂದಕರಂ ಹತ ಪಾಪ ಬೃಂದಂ ವಾರಣಾಸಿ ನಾದಮನಾದ ನಾದಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ. ಈ ಕ್ಷೇತ್ರ ನಮ್ಮ ದೇಶದಲ್ಲೇ ಪ್ರಸಿದ್ಧಿ ಹೊಂದಿರುವ ಕ್ಷೇತ್ರಗಳಲ್ಲೊಂದು. ಈ ಕ್ಷೇತ್ರ ಉತ್ತರ ಭಾರತದಲ್ಲಿನ ಕಾಶಿ ನಗರದಲ್ಲಿದೆ. ಪ್ರಳಯವಾದರೂ ಈ ಆಲಯಕ್ಕೇನೂ ವಿಪತ್ತು ಸಂಭವಿಸುವುದಿಲ್ಲವೆಂಬುದು ಅಲ್ಲಿನ ಪ್ರಜೆಗಳ ಬಲವಾದ ನಂಬಿಕೆ. ಸೃಷ್ಟಿಯ ಮೊದಲನೇ ಸ್ಥಳ ಕಾಶಿ ಎಂದೇ ಹೇಳಬಹುದು. ವಿಷ್ಣು ಶಿವನಿಗಾಗಿ ತಪಸ್ಸು ಮಾಡಿದ ಸ್ಥಳ ಕಾಶಿ. ಅಗಸ್ತ್ಯ ಮುನಿ ಸಹ ಇದೇ ಸ್ಥಳದಲ್ಲಿ ಶಿವನ ಅನುಗ್ರಹ ಪಡೆದಿದ್ದಾರೆ. ತ್ರಿಮೂರ್ತಿಗಳು ಏಕಕಾಲದಲ್ಲಿ ನೆಲೆಸಿರುವ ಏಕೈಕ ಪ್ರದೇಶವಿದು. ಸ್ವತಃ ಶಿವನೇ ಈ ಸ್ಥಳ ನಿರ್ಮಿಸಿ ಅಲ್ಲೇ ನೆಲೆಸಿದ್ದಾರೆಂದು ಸ್ಥಳ ಪುರಾಣ ಹೇಳುತ್ತದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಂ ಸಹ್ಯಾದ್ರಿ ಶೀರ್ಷೆ ವಿಮಲೇ ವಸಂತಂ ಗೋದಾವರಿ ತೀರ ಪವಿತ್ರ ದೇಶೇ ಯದರ್ಶನಾಥ ಪಾತಕಮೋಶನಾಶಂ ಪ್ರಯಾತಿ ತತಂ ತ್ರಯಂಬಕಂ ಮೀಶಮೀದೆ. ಈ ಆಲಯ ಮಹಾರಾಷ್ಟ್ರದಲ್ಲಿನ ನಾಸಿಕ್ ಪ್ರಾಂತ್ಯದಲ್ಲಿದೆ. ಬ್ರಹ್ಮ ವಿಷ್ಣು ಶಿವನನ್ನು ಪ್ರತಿಬಿಂಬಿಸುವಂತಹ ಮೂರು ಲಿಂಗಗಳು ಈ ಆಲಯದಲ್ಲಿದೆ. ಗೌತಮ ಮಹರ್ಷಿ ತನ್ನ ಮಡದಿ ಅಹಲ್ಯಾಳೊಂದಿಗೆ ಈ ಸ್ಥಳದಲ್ಲಿಯೇ ನಿವಾಸವಿದ್ದರು. ಆಶ್ರಮದಲ್ಲಿರುವ ಇತರ ಮುನಿಗಳ ಮಡದಿಗಳಿಗೆ ಅಹಲ್ಯೆಯ ಮೇಲೆ ಅಸೂಯೆ ಉಂಟಾಗುತ್ತದೆ. ಆದ್ದರಿಂದ ಗೌತಮ ಮುನಿಗೆ ಅಪಕಾರ ಮಾಡುವಂತೆ ತಮ್ಮ ಗಂಡಂದಿರ ಬಳಿ ಬೇಡಿಕೆ ಇಟ್ಟರು. ಹಾಗಾಗಿ ಆ ಬ್ರಾಹ್ಮಣರೆಲ್ಲರೂ ಗಣಪತಿಯನ್ನು ಆರಾಧಿಸಿ
ಗೌತಮ ದಂಪತಿಗಳನ್ನು ಅಲ್ಲಿಂದ ಓಡಿಸುವಂತೆ ಕೇಳಿದರು. ಇನ್ನು ವಿಧಿಯಿಲ್ಲದೆ ವಿನಾಯಕ ಹಸುವಿನ ರೂಪ ತಾಳಿ ಗೌತಮನ ಹೊಲವೆಲ್ಲ ನಾಶಗೊಳಿಸುತ್ತಿರುತ್ತಾರೆ. ಹಾಗಾಗಿ ಗೌತಮ ಮುನಿ ಒಂದು ಸಣ್ಣ ಹುಲ್ಲು ಕಡ್ಡಿಯಿಂದ ಅದನ್ನು ಹೆದರಿಸುವ ಪ್ರಯತ್ನ ಮಾಡುತ್ತಿರುವಾಗ ಅಷ್ಟೇ ಸಾಕು ಎಂಬಂತೆ ಆ ಹಸು ಅಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತದೆ. ಇನ್ನು ತನ್ನ ತಪ್ಪಿಗೆ ಪ್ರಾಯಶ್ಚಿತ ಬೇಡಿ ಶಿವನಿಗಾಗಿ ತಪಸ್ಸು ಮಾಡುತ್ತಾರೆ ಗೌತಮ ಮುನಿ. ಆಗ ಶಿವ ಪ್ರತ್ಯಕ್ಷಗೊಂಡು ಇದಕ್ಕೆಲ್ಲ ಕಾರಣ ಆ ಬ್ರಾಹ್ಮಣರೇ ಎಂದು ಅವರನ್ನು ಶಿಕ್ಷಿಸಲು ಹೊರಟಾಗ ಗೌತಮ ಮುನಿ ಅವರ ಪರವಾಗಿ ಕ್ಷಮೆ ಯಾಚಿಸಿ ಅವರ ಪಾಪಗಳನ್ನು ಪ್ರಾಯಶ್ಚಿತವಾಗಿಸಿಕೊಳ್ಳಲು ಒಂದು ನದಿ ಸೃಷ್ಟಿಸುವಂತೆ ಬೇಡುತ್ತಾರೆ. ಹಾಗಾಗಿ ಶಿವ ಗೋದಾವರಿ ಮಾತೆಯನ್ನು ಕರೆದು ಅಲ್ಲೇ ನಿವಾಸವಿರಲು ಸೂಚಿಸಿದರು. ಆಗ ಗೋದಾವರಿ ಮಾತೆಯು ನೀವು ಸಹ ನನ್ನೊಂದಿಗೆ ನೆಲೆಸಿ ಎಂದು ಶಿವನನ್ನು ಬೇಡಿದಳು. ಆದ್ದರಿಂದ ಶಿವ ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ತ್ರಯಂಬಕೇಶ್ವರನಂತೆ ನೆಲೆಸಿದ್ದಾರೆ. ವೈದ್ಯನಾಥ ಜ್ಯೋತಿರ್ಲಿಂಗಂ ಪೂರ್ವೋತ್ತರೆ ಪ್ರಜ್ವಲಿಕಾ ವಿಧಾನೇ ಸದಾ ವಸಂತಂ ಗಿರಿಜಾ ಸಮೇತಂ ಸುರಾಸುರಾರಾಧಿತ ಪಾದಪದ್ಮಂ ಶ್ರೀ ವೈದ್ಯನಾಥಂ ತಮಹಂ ನಮಾಮಿ. ಮಹಾರಾಷ್ಟ್ರದಲ್ಲಿರುವ ಬೀಡ್ ಜಿಲ್ಲೆಯ ಪಾರ್ಲಿ ಎಂಬ ಪ್ರದೇಶದಲ್ಲಿ ಈ ಆಲಯವಿದೆ. ಒಂದು ಬಾರಿ ರಾವಣ ಹಿಮಾಲಯಕ್ಕೋಗಿ ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡುತ್ತಾನೆ. ಆ ತಪಸ್ಸಿನಲ್ಲಿ ತನ್ನ 10 ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ಅರ್ಪಿಸುತ್ತಾನೆ ರಾವಣ. ತನ್ನ 10ನೇ ತಲೆ ಕತ್ತರಿಸುವ ಸಮಯದಲ್ಲಿ ಪ್ರತ್ಯಕ್ಷವಾದ ಶಿವ ಮತ್ತೆ ರಾವಣನಿಗೆ ತನ್ನೆಲ್ಲಾ ತಲೆಗಳನ್ನು ಹಿಂದಿರುಗಿಸಿ ರಾವಣನ ಭಕ್ತಿಗೆ ಮೆಚ್ಚಿ ವರ ಬೇಡುವಂತೆ ಹೇಳಿದರು. ಅದಕ್ಕೆ ಪ್ರತಿಯಾಗಿ ರಾವಣ ಶಿವನ ಆತ್ಮಲಿಂಗವನ್ನು ಬೇಡಿದ. ಅದನ್ನು ಒಪ್ಪಿದ ಶಿವ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಕೊಟ್ಟು ಮಾರ್ಗ ಮಧ್ಯೆಯಲ್ಲಿ ಎಲ್ಲೂ ಆತ್ಮಲಿಂಗವನ್ನು ಕೆಳಗಿಳಿಸುವಂತಿಲ್ಲ ಎಂಬ ಷರತ್ತು ವಿಧಿಸಿದರು. ರಾವಣ ಆತ್ಮಲಿಂಗದೊಂದಿಗೆ ಲಂಕೆಗೆ ಪ್ರಯಾಣಿಸುವಾಗ ಸಂಧ್ಯಾ ವಂದನೆ ಮಾಡಲು ಆತ್ಮಲಿಂಗವನ್ನು ಒಂದು ಬಾಲಕನ ಕೈಗೆ ಕೊಡುತ್ತಾರೆ. ಆ ಬಾಲಕ ಆತ್ಮಲಿಂಗವನ್ನು ನೆಲದ ಮೇಲಿಡುತ್ತಾನೆ. ಅದರ ನಂತರ ರಾವಣ ಎಷ್ಟೇ ಪ್ರಯತ್ನಿಸಿದರೂ ಲಿಂಗವನ್ನು ಮೇಲೆತ್ತಲು ಸಾಧ್ಯವಾಗುವುದಿಲ್ಲ. ಆತ್ಮಲಿಂಗ ವೈದ್ಯನಿಧಿ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗದಂತೆ ಅಲ್ಲೇ ನೆಲೆಸಿದೆ. ನಾಗೇಶ್ವರ ಜ್ಯೋತಿರ್ಲಿಂಗಂ ಯಾಮ್ಯೇ ಸತಂಗೇ ನಗರೇತಿ ರಮ್ಯೇ ವಿಭೂಷಿತಾಂಗ ವಿವೇದಶ್ಯೇ ಭೂಗೈ ಸದ್ಭಕ್ತಿ ಮುಕ್ತಿ ಪ್ರದನೀಶಮೇಕ್ಯಂ ಶ್ರೀ ನಾಗನಾಥಂ ಶರಣಂ ಪ್ರಪದ್ಯೆ. ಈ ಜ್ಯೋತಿರ್ಲಿಂಗ ಗುಜರಾತ್ ರಾಷ್ಟ್ರದ ದ್ವಾರಕಾ ಪ್ರಾಂತ್ಯದಲ್ಲಿದೆ. ಈ ಪ್ರಾಂತ್ಯದಲ್ಲಿ ನಿವಾಸವಿದ್ದ ಸುಪ್ರಿಯನೆಂಬ ಶಿವಭಕ್ತ ಅನುನಿತ್ಯ ಶಿವನನ್ನು ಪ್ರಾರ್ಥಿಸುತ್ತಿದ್ದ. ಅದು ಹಿಡಿಸದ ತಾರಕನೆಂಬ ರಾಕ್ಷಸ ಅವನನ್ನು ಬಂಧಿಸುತ್ತಾನೆ. ಆದರೂ ತನ್ನ ಧ್ಯಾನ ನಿಲ್ಲಿಸಲಿಲ್ಲ ಸುಪ್ರಿಯ. ಆಗ ಶಿವ ಪ್ರತ್ಯಕ್ಷಗೊಂಡು ತಾರಕನನ್ನು ಸಂಹರಿಸಿ ಅಲ್ಲೇ ನಾಗೇಶ್ವರ ಜ್ಯೋತಿರ್ಲಿಂಗದಂತೆ ನೆಲೆಸಿದ್ದಾರೆ. ರಾಮೇಶ್ವರ ಜ್ಯೋತಿರ್ಲಿಂಗಂ ಸುತಾಮ್ರಪರ್ಣಿ ಜಲರಾಶಿಯೋಗೇ ನಿಭಜ್ಯ ಸೇತಂ ವಿಷಿಭೈರ ಸಂಕೈ ಶ್ರೀ ರಾಮಚಂದ್ರೇನ ಸಮರ್ಪಿತಂ ರಾಮೇಶ್ವರಾಖ್ಯಂ ಮುನೀತಂ ನಮಾಮಿ. ತಮಿಳುನಾಡಿನ ರಾಮೇಶ್ವರದಲ್ಲಿದೆ ಈ ಕ್ಷೇತ್ರ. ಇಲ್ಲಿ ಎರಡು ಶಿವಲಿಂಗಗಳಿರುತ್ತವೆ. ಒಂದು ಹನುಮಂತ ಕೈಲಾಸದಿಂದ ತಂದಿದ್ದರೆ ಇನ್ನೊಂದು ಲಿಂಗ ಸೀತಾದೇವಿ ಲಂಕೆಯಿಂದ ತಂದಿದ್ದಾರೆ. ರಾವಣನನ್ನು ಸಂಹರಿಸಿದ ನಂತರ ಸೀತೆ ತನ್ನೊಂದಿಗೆ ಲಂಕೆಯಿಂದ ಈ ಶಿವಲಿಂಗವನ್ನು ತಂದು ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆಂದು ಸ್ಥಳ ಪುರಾಣ ಹೇಳುತ್ತದೆ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗಂ ಇಲಾ ಪ್ರದೇಶೇ ರಮ್ಯೇ ವಿಶಾಲಕೇಶ್ಮಿನ್ ಸಮಲ್ಲತ ಸಂತಂ ಜಗದ್ವರೆಣ್ಯಂ ವಂದೇ ಮಹೋದರಾತರ ಸ್ವಭಾವಂ ಕೃಷ್ಣೇಶ್ವರಾಖ್ಯಂ ಶರಣಂ ಪ್ರಪದ್ಯೆ. ಈ ಕ್ಷೇತ್ರ ಮಹಾರಾಷ್ಟ್ರದ ಔರಂಗಾಬಾದ್ ಪ್ರಾಂತ್ಯದಲ್ಲಿದೆ. ದ್ವಾದಶ ಜ್ಯೋತಿರ್ಲಿಂಗ ಅಂದರೆ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಇದೇ ಕೊನೆಯದು. ಪೂರ್ವದಲ್ಲಿ ಈ ಪ್ರಾಂತ್ಯದಲ್ಲಿ ಕುಸುಮ ಎಂಬ ಒಬ್ಬ ಮಹಿಳೆ ನಿವಾಸವಿದ್ದಳು. ಆಕೆ ಪ್ರತಿನಿತ್ಯ ಬಹಳ ಶ್ರದ್ಧಾಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿದ್ದಳು. ಆಕೆ ಪ್ರತಿದಿನ ತನ್ನ ಮನೆಯಲ್ಲಿರುವ ಶಿವಲಿಂಗವನ್ನು ತಂದು ಸಮೀಪದಲ್ಲಿರುವ ಸಮುದ್ರದಲ್ಲಿ ಅಭಿಷೇಕ ಮಾಡಿದ ಬಳಿಕ ಮನೆಗೆ ಕೊಂಡೊಯ್ದು ಪೂಜಿಸುತ್ತಿದ್ದಳು. ಇನ್ನು ಅದನ್ನೆಲ್ಲ ಗಮನಿಸಿದ ಊರಿನ ಜನ ಆಕೆಯನ್ನು ಬಹಳ ಗೌರವಿಸುತ್ತಾ ಸಲಹೆಗಳನ್ನು ಆಕೆಯ ಬಳಿ ಪಡೆಯಲು ಬರುತ್ತಿದ್ದರು. ಇನ್ನು ಅದನ್ನೆಲ್ಲ ಗಮನಿಸಿದ ಆಕೆಯ ಸವತಿಗಳು ಅಸೂಯೆಯಿಂದ ಅವಳ ಮಗನನ್ನು ದಾರುಣವಾಗಿ ಕೊಂದರು. ಆದರೂ ಸಹ ಕುಸುಮ ಶಿವನ ಆರಾಧನೆ ನಿಲ್ಲಿಸಲಿಲ್ಲ. ಆಕೆಯ ತದನಂತರ ಆ ಲಿಂಗವನ್ನೇ ಕುಸುಮೇಶ್ವರ ಜ್ಯೋತಿರ್ಲಿಂಗ ಅಥವಾ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವೆಂದು ಅಲ್ಲಿನ ಪ್ರಜೆಗಳು ಪೂಜಿಸುತ್ತಿರುವುದಾಗಿ ಅಲ್ಲಿನ ಸ್ಥಳ ಪುರಾಣ ಹೇಳುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಭಾರತ ದೇಶದ ಪ್ರಮುಖವಾದ ದ್ವಾದಶ ಜ್ಯೋತಿರ್ಲಿಂಗಗಳ ಸ್ಥಳ ಪುರಾಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.